ಆತ್ಮೀಯ ವೀಕ್ಷಕರೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇದೊಂದು ಪುರಾತನ ದೇವಾಲಯ. ಇಲ್ಲಿ ನೆಲೆಸಿರುವ ದೇವರು ಪೂಜೆಯಿಂದ ಸಂಪ್ರೀತರಾಗಿ ತಥಾಸ್ತು ಎಂದು ಬಿಟ್ಟರೆ ಸಾಕು, ನಾಡಿಗೆಲ್ಲ ಸಮೃದ್ಧ ಮಳೆಯಾಗುತ್ತದೆ. ಹಾಗೆಯೇ ಜೋರು ಮಳೆಯಾಗಿ ಬೆಳೆಗಳೆಲ್ಲ ನಾಶವಾಗುವ ಪರಿಸ್ಥಿತಿ ಎದುರಾದರೂ ಮಳೆಯನ್ನು ನಿಯಂತ್ರಿಸುವವರು ಇದೇ ದೇವರೆಂದು ನಂಬಲಾಗುತ್ತದೆ. ಈ ಅತ್ಯಪರೂಪವಾದ ದೇವಾಲಯವೇ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ನಂದಿನಿ ನದಿಯ ತೀರದಲ್ಲಿರುವ ಕಿಗ್ಗ ಎಂಬ ಸಣ್ಣ ಊರಲ್ಲಿರುವ ಋಷ್ಯ ಶೃಂಗೇಶ್ವರ ದೇವಾಲಯ. ಕಿಗ್ಗ ಕ್ಷೇತ್ರದ ಈ ದೇವಾಲಯದಲ್ಲಿ ಋಷಿ ಋಷ್ಯ ಶೃಂಗರ ಜೊತೆಗೆ ಶಿವದೇವರು ಲಿಂಗರೂಪಿಯಾಗಿ ನೆಲೆಸಿದ್ದಾರೆ. ಕಿಗ್ಗದಲ್ಲಿ ನೆಲೆಸಿರುವ ಋಷ್ಯ ಶೃಂಗೇಶ್ವರರಿಗೆ ಮಳೆ ದೇವರು ಎಂದೇ ಕರೆಯಲಾಗುತ್ತದೆ. ಪುರಾಣ ಕಾಲದಲ್ಲಿ ಮೋಡಗಳನ್ನು ಆಕರ್ಷಿಸಿ ಮಳೆಯನ್ನು ತರಿಸುವ ವಿಶಿಷ್ಟ ಶಕ್ತಿಯನ್ನು ಋಷ್ಯ ಶೃಂಗ ಮಹರ್ಷಿಗಳು ಹೊಂದಿದ್ದರಂತೆ. ಹೀಗಾಗಿ ಋಷ್ಯ ಶೃಂಗರಿಗೆ ಮಳೆ ಮಹರ್ಷಿ ಎಂಬ ಇನ್ನೊಂದು ಹೆಸರಿದ್ದಿತ್ತು. ಕಶ್ಯಪ ವಂಶದ ವಿಭಾಂಡಕ ಎಂಬ ಋಷಿಯ ಪುತ್ರರೇ ಈ ಋಷ್ಯ ಶೃಂಗರು. ಈ ಋಷ್ಯ ಶೃಂಗರು ಜಿಂಕೆಯಂತೆ ಕೊಂಬುಳ್ಳ ಒಬ್ಬ ಋಷಿಯಾಗಿದ್ದರು. ಋಷ್ಯ ಶೃಂಗರು ಸರ್ವವಿದ್ಯಾ ಪಾರಂಗತರಾಗಿದ್ದರು. ಇವರ ಹುಟ್ಟಿನ ಕುರಿತು ಪುರಾಣದಲ್ಲಿ ಒಂದು ರೋಚಕ ಕಥೆ ಇದೆ. ಒಮ್ಮೆ ವಿಭಾಂಡಕ ಮುನಿಗಳು ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ತೊರೆಯೊಂದರ ಬಳಿ ತೆರಳುತ್ತಾರೆ. ಅಲ್ಲಿ ದೇವಲೋಕದ ಅಪ್ಸರೆಯು ಸ್ನಾನವನ್ನು ಮಾಡುತ್ತಿರುತ್ತಾಳೆ. ಆಗ ವಿಭಾಂಡಕರು ವಿಚಲಿತಗೊಳ್ಳುತ್ತಾರೆ. ಆಗ ಅವರ ರೇತಸ್ಸು ನದಿಯಲ್ಲಿ ಸೇರಿಕೊಳ್ಳುತ್ತದೆ. ಅದೇ ಸಮಯದಲ್ಲಿ ಹೆಣ್ಣು ಜಿಂಕೆಯೊಂದು ನೀರು ಸೇವಿಸುತ್ತಿರುವಾಗ ಋಷಿಗಳ ರೇತಸ್ಸು ಅದರ ದೇಹದೊಳಗೆ ಹೊಕ್ಕು ಗರ್ಭ ಸೇರುತ್ತದೆ. ಪರಿಣಾಮ ಆ ಜಿಂಕೆಯು ಋಷಿಗಳ ಮಗುವಿಗೆ ತೊರೆಯ ಹತ್ತಿರವೇ ಜನ್ಮವನ್ನು ನೀಡಿ ಅಲ್ಲಿನಿಂದ ತೆರಳುತ್ತದೆ. ಎಂದಿನಂತೆ ತೊರೆಯ ಬಳಿ ಸ್ನಾನವನ್ನು ಮಾಡಲು ಬಂದ ವಿಭಾಂಡಕರಿಗೆ ತಾವೇ ಆ ಮಗುವಿನ ಜನ್ಮದಾತ ಎಂದು ತಿಳಿಯುತ್ತದೆ. ಜಿಂಕೆಯ ಗರ್ಭದಿಂದ ಜನಿಸಿರುವುದರಿಂದ ಹಣೆಯ ಮೇಲೆ ಆ ಮಗುವಿಗೆ ಕೊಂಬಿರುತ್ತದೆ. ಆದ್ದರಿಂದ ವಿಭಾಂಡಕರು ಮಗುವಿಗೆ ಋಷ್ಯ ಶೃಂಗ ಎಂದೇ ಹೆಸರನ್ನಿಡುತ್ತಾರೆ. ಶೃಂಗ ಎಂದರೆ ಕೊಂಬು ಎಂದರ್ಥ. ಈ ಋಷ್ಯ ಶೃಂಗ ಮಹರ್ಷಿಗಳು ಕಾಲಿಟ್ಟ ಕಡೆಯೆಲ್ಲ ಮಳೆ ತನ್ನಿಂದ ತಾನೇ ಸುರಿಯುತ್ತಿರುತ್ತದೆ. ದಶರಥ ಮಹಾರಾಜನ ಬಂಧುವಾದ ಅಂಗದೇಶಾಧಿಪತಿ ರೋಮಪಾದರ ರಾಜ್ಯದಲ್ಲಿ ಭೀಕರ ಕ್ಷಾಮ ತಲೆದೋರಿರುತ್ತದೆ. ಎಲ್ಲೆಂದರಲ್ಲಿ ಸಾವು ನೋವು ಸಂಭವಿಸುತ್ತಿರುತ್ತದೆ. ಇದೇ ಸಮಯಕ್ಕೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳ ಸಲಹೆಯಂತೆ ಆ ರಾಜರು ಋಷ್ಯ ಶೃಂಗರನ್ನು ತಮ್ಮ ದೇಶಕ್ಕೆ ಬರಮಾಡಿಕೊಳ್ಳುತ್ತಾರೆ. ತಕ್ಷಣ ಆ ದೇಶದಲ್ಲಿ ಉತ್ತಮ ಮಳೆಯಾಗುತ್ತದೆ. ಇದರಿಂದ ಸಂತಸಗೊಂಡ ರೋಮಪಾದ ತಮ್ಮ ಸಾಕು ಮಗಳು ಶಾಂತಾಳನ್ನು ಋಷ್ಯ ಶೃಂಗರಿಗೆ ಮದುವೆ ಮಾಡಿಕೊಡುತ್ತಾರೆ. ಮುಂದೆ ದಶರಥ ಮಹಾರಾಜರು ಸಹ ತಮ್ಮ ಪುತ್ರ ಕಾಮೇಷ್ಠಿ ಯಾಗವನ್ನು ಇದೇ ಋಷ್ಯ ಶೃಂಗ ಮಹರ್ಷಿಗಳಿಂದಲೇ ಮಾಡಿಸಿ 4 ಮಂದಿ ಗಂಡು ಮಕ್ಕಳನ್ನು ಪಡೆಯುತ್ತಾರೆ. ಹೀಗೆ ಈ ಎಲ್ಲ ವೃತ್ತಾಂತಗಳು ಋಷ್ಯ ಶೃಂಗರ ಮಹಾ ತೇಜಸ್ಸನ್ನು ನಮಗೆ ತಿಳಿಸುತ್ತದೆ. ನಮ್ಮ ಚಿಕ್ಕಮಗಳೂರಿನ ಶೃಂಗೇರಿಯ ಮೂಲ ಹೆಸರು ಋಷ್ಯ ಶೃಂಗಗಿರಿ. ಋಷ್ಯ ಶೃಂಗಗಿರಿ ಶೃಂಗೇರಿ ಸಮೀಪವಿರುವ ಒಂದು ಬೆಟ್ಟ. ಈ ಬೆಟ್ಟದಲ್ಲಿ ಋಷ್ಯ ಶೃಂಗ ಮಹರ್ಷಿಗಳು ಹಾಗೂ ಅವರ ತಂದೆ ವಿಭಾಂಡಕರು ವಾಸವಿದ್ದರು. ವಿಭಾಂಡಕರು ಶೃಂಗೇರಿಯ ಸಮೀಪದ ಮಲಹಾನಿಕರೇಶ್ವರ ಎಂಬ ಗುಡ್ಡದಲ್ಲಿ ತಾವು ಪೂಜಿಸುತ್ತಿದ್ದ ಶಿವಲಿಂಗದಲ್ಲಿ ಐಕ್ಯರಾದರಂತೆ. ಈ ಸ್ಥಳದಲ್ಲಿ ದೇವಸ್ಥಾನವನ್ನು ಕಟ್ಟಿಸಲಾಗಿದೆ. ಋಷ್ಯ ಶೃಂಗರು ಸಹ ತಮ್ಮ ತಂದೆಯ ಹಾಗೆ ಶಿವನಲ್ಲಿ ಐಕ್ಯರಾಗಬೇಕೆಂಬ ಇಚ್ಛೆಯಿಂದ ಶೃಂಗೇರಿಗೆ ಸಮೀಪವಿರುವ ಕಿಗ್ಗಾಕ್ಕೆ ಆಗಮಿಸಿ ಶಿವದೇವರನ್ನು ಕುರಿತು ಘೋರ ತಪಸ್ಸು ಆಚರಿಸುತ್ತಾರೆ. ಋಷ್ಯ ಶೃಂಗರ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮ ಪ್ರತ್ಯಕ್ಷರಾದಾಗ ಆನಂದ ಪರವಶರಾದ ಋಷ್ಯ ಶೃಂಗರು ಶಿವದೇವರಲ್ಲಿ ತಾನು ಐಕ್ಯನಾಗಬೇಕು ಎಂದು ಕೇಳುವುದರ ಬದಲು ತನ್ನಲ್ಲಿ ಶಿವದೇವರು ಐಕ್ಯರಾಗಬೇಕು ಎಂದು ಕೇಳಿಬಿಡುತ್ತಾರೆ. ಶಿವದೇವರು ತಕ್ಷಣ ಋಷ್ಯ ಶೃಂಗರಲ್ಲಿ ಐಕ್ಯರಾಗಿ ಋಷ್ಯ ಶೃಂಗೇಶ್ವರರಾಗಿ ಅಲ್ಲಿಯೇ ನೆಲೆ ನಿಲ್ಲುತ್ತಾರೆ. ವರ ಕೇಳುವಾಗ ಆದ ಗೊಂದಲದಿಂದ ಈ ಸ್ಥಳಕ್ಕೆ ಕಗ್ಗ ಎಂಬ ಹೆಸರು ಬಂದು ಮುಂದೆ ಕಾಲ ಕಳೆದಂತೆ ಅದು ಕಿಗ್ಗವಾಗಿ ಬದಲಾಯಿತು.
ಕಿಗ್ಗಾ ಕ್ಷೇತ್ರದಲ್ಲಿರುವ ಋಷ್ಯ ಶೃಂಗೇಶ್ವರರೆದುರು ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಮಳೆ ಶೀಘ್ರವಾಗಿ ಆಗುತ್ತದೆ ಎಂಬ ನಂಬಿಕೆ ಈಗಲೂ ನಿಜವಾಗುತ್ತಿದೆ. ಬರ ನಿವಾರಣೆಗಾಗಿಯೇ ಋಷ್ಯ ಶೃಂಗೇಶ್ವರ ದೇವಾಲಯದಲ್ಲಿ ರುದ್ರಹೋಮ ಪರ್ಜನ್ಯ ಜಪಗಳನ್ನು ಮಾಡಿಸಲಾಗುತ್ತದೆ. ಹಾಗೆಯೇ ಜೋರು ಮಳೆಯಾಗಿ ಬೆಳೆಗಳು ನಾಶವಾಗುವ ಪರಿಸ್ಥಿತಿ ಎದುರಾದರೆ ಕಿಗ್ಗದಲ್ಲಿ ಅತಿವೃಷ್ಟಿಯನ್ನು ನಿವಾರಿಸುವ ಪೂಜೆ ಕೈಗೊಳ್ಳಲಾಗುತ್ತದೆ. ಹೀಗಾಗಿಯೇ ಕಿಗ್ಗದ ಋಷ್ಯ ಶೃಂಗೇಶ್ವರರನ್ನು ಮಳೆಯ ದೇವರು ಎಂದು ಕರೆಯಲಾಗುತ್ತದೆ. ಋಷ್ಯ ಶೃಂಗರು ದಶರಥ ಮಹಾರಾಜರಿಗೆ ಪುತ್ರ ಕಾಮೇಷ್ಟಿಯಾಗವನ್ನು ಮಾಡಿಸಿ ಪುತ್ರ ಸಂತಾನವಾಗಲು ಹರಸಿದ್ದರಿಂದ ಸಂತಾನ ಪ್ರಾಪ್ತಿಗಾಗಿಯೂ ಸಹ ಅನೇಕ ಮಂದಿ ಭಕ್ತಾದಿಗಳು ಕಿಗ್ಗಾ ಕ್ಷೇತ್ರಕ್ಕೆ ಆಗಮಿಸಿ ಋಷ್ಯ ಶೃಂಗೇಶ್ವರರಲ್ಲಿ ಬೇಡಿಕೊಳ್ಳುತ್ತಾರೆ. ಕಿಗ್ಗಾ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಋಷ್ಯ ಶೃಂಗೇಶ್ವರ ದೇವಾಲಯದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಹಾಲ್ನೊರೆಯಂತಹ ಸಿರಿಮನೆ ಜಲಪಾತಕ್ಕೂ ಸಹ ಭೇಟಿ ನೀಡಬಹುದು. ಪ್ರಿಯ ವೀಕ್ಷಕ ಬಂಧುಗಳೇ, ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ಶೃಂಗೇರಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅಲ್ಲಿಗೆ ಸಮೀಪವೇ ಇರುವ ಕಿಗ್ಗಾ ಕ್ಷೇತ್ರಕ್ಕೂ ಸಹ ತಾವೆಲ್ಲರೂ ಭೇಟಿ ನೀಡಬಹುದು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.